ವಿಧಾನಸಭೆಯಲ್ಲಿ ಇವತ್ತು ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ದ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಕೆಂಡಾಮಂಡಲರಾದರು. ಅಧಿಕಾರಿಗಳೇನು ಮಹಾರಾಜರೇ ಅಂತ ಆಗೋದಿಲ್ಲ, ಅನ್ಯಾಯದ ವಿರುದ್ಧ ಹೋರಾಟ ಮಾಡತಕ್ಕಂತ ಒಂದು ಪಡೆ ಇವೆಲ್ಲ, ಇದು ಕ್ರಾಂತಿ ಮಾಡಬೇಕು ಅಂತ ಇದೆ, ಈ ಕ್ರಾಂತಿ ಆಗೋದಿಲ್ಲ. ಅದಕ್ಕೆ ಕ್ರಾಂತಿ ಆಗಲ್ಲ ಅಂತಾನೆ ಬಂದಿರೋ ಶರಣಾಗತಿ ಮಾಡಕ್ಕಾಗಲ್ಲ. ಅವರಿಂದ ಏನು ಆಗಲ್ಲ. ಈಗ ಇಲ್ಲೇ ತೀರ್ಥಹಳ್ಳಿ ತಾಲೂಕಿನಾಗಿದ್ದಾರೆ, ಅಲ್ಲಿ ಒಂದು ಹಳ್ಳಿಯಲ್ಲಿ ನಕ್ಸಲರ್ಜಿ ಇದ್ರು ಅಂತ ಹೇಳಿ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರು ಎಲ್ಲ ಹೋಗಿ ರಾತ್ರಿ ಎಲ್ಲ ಕೂತ್ಕೊಂಡು 79 ಜಮೆಗೆ ಹಕ್ಕು ಪತ್ರ ಕೊಟ್ಟು ಬಂದ್ರಲ್ಲ, ಆ ರೀತಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಹೇಳ್ರಿ ಹೇಳ್ರಿ ಮಾಡಕ್ಕ. ಇವ್ರ ಕಾಲದಲ್ಲಿ ಹತ್ತರಲ್ಲಿ ಸಚಿವರೇ ಅಲ್ಲ ಅಧ್ಯಕ್ಷ, ನಾವೆಲ್ಲ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ, ಎಲ್ಲ ಮಾಡ್ತೀವಿ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ. ಈಗ ಹಣಕಾಸು ಕೊಡ್ತೀನಿ ಹೇಳಿದಾರೆ, ನಾವೆಲ್ಲ ಮಾಡ್ತೀವಿ, ಅವರೊಟ್ಟಿಗೆ ಚರ್ಚೆ ಮಾಡಿ. ಸುನೀಲ್ ಕುಮಾರ್ ಒಂದ್ ಮಾಡೋಣ, ಒಂದ್ ಕೇಳ್ರಿ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಅವರಿಗೆ ಮೊದಲು ಆ ವಾಸದ ಮನೆ ಜಾಗದ ಹಕ್ಕು ಪತ್ರ ಕೊಡಬೇಕು, ಅವರಿಗೆ ಮನೆ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ವಿದ್ಯುತ್ ಕೊಡಬೇಕು, ಅವ್ರು ಸಾಗುವಳಿ ಮಾಡ್ತಾ ಇದ್ರೆ ಆ ಭೂಮಿನ ಮಂಜೂರು ಮಾಡಿ. ಇದಕ್ಕೆ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ, ನೀವೇ ಜವಾಬ್ದಾರಿ ತಗೊಳ್ಳಿ, ಯಾರು ಜವಾಬ್ದಾರಿ ತಗೊಂಡು ಇದ್ರ ಬಗ್ಗೆ ಲಕ್ಷ್ಯ ಕೊಡ್ರಿ. ಈಗೇನು ಇಡೀ ರಾಜ್ಯದ ತುಂಬ ಇದೆಲ್ಲ ಇಲ್ಲ, ಕೆಲವು ಡಿಸ್ಟ್ರಿಕ್ಟಲ್ಲಿ ಇಲ್ಲಿದ್ದಾವೆ. ಇದನ್ನು ನಿರ್ಮೂಲ ಮಾಡೋದು ಏನು ತೊಂದರೆ ಇಲ್ಲ, ಸುಲಭವಾಗಿ ಮಾಡೋಕ್ಕಾಗುತ್ತೆ. ಅದರಿಂದ ಹಾಕ್ಕೊಳ್ರಿ, ಏನು ದೊಡ್ಡದಿಲ್ಲ ಸರ್. ಈಗ ನಕ್ಸಲ್ರು ವಾಪಸ್ ಬರ್ತಾರೆ, ಅವ್ರು ಕಮಿಟಿ ಮಾಡಿದೆ, ಅದೇ ತರದ ಅಲ್ಲಿ ಒಂದು ಕಮಿಟಿ ಮಾಡಿ ಸರ್. ನೀವು ಹೇಳಿದ ಪ್ರಾಬ್ಲಮ್ಸ್ ಏನಿದೆ, ಅವ್ರಿಗೆ ಹಕ್ಕು ಪತ್ರ ಕೊಡಬೇಕು, ಭೂಮಿ ಕೊಡಬೇಕು, ಅದಕ್ಕೊಂದು ಕಮಿಟಿ ಮಾಡಿ ಗೃಹ ಸಚಿವರ ಅಧ್ಯಕ್ಷತೆ ಇರಲಿ, ಅದಕ್ಕೆ ಮಂತ್ರಿಗಳು ಅಧ್ಯಾಗೆ ಅವ್ರಿಗೆ ಒಂದು 2 ವರ್ಷದಲ್ಲಿ ಸರ್ ಅವ್ರಿಗೆ 2 ಅಥವಾ 3 ವರ್ಷ ಕೊಟ್ಟು ಆ ಪರಿಹಾರ ಎಲ್ಲ ಸಿಗೋ ರೀತಿ ಮಾಡ್ಲಿ, ಅದು ಕಡಿಮೆ ಆಗ್ತದೆ. ಅಧ್ಯಕ್ಷ ಅಧ್ಯಕ್ಷ ಇದು ಅಲ್ಲಿ ಅಧ್ಯಕ್ಷ ಆ ಭಾಗದಲ್ಲಿ ಮೋರಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅರಣ್ಯ ಇಲಾಖೆನವರು, ಒಂದ್ ಮೋರಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಸರ್. ಈಗ ಮೋರಿ ಮಾಡಿದವ್ರಿಗೆ ಬಿಡ್ತಾ ಇದಾರೆ, ಇಂತಹ ಗಂಭೀರ ಪರಿಸ್ಥಿತಿ ಇರಬೇಕಾದ್ರೆ ಮೋರಿ ಮಾಡೋದಲ್ಲ. ಈಗ ಒಂದೇ ಒಂದ್ ನಿಮಿಷ ಹೇಳ್ತೀನಿ, ಮೋರಿ ಮಾಡೋದಷ್ಟಲ್ಲ, NH ನಲ್ಲಿ ಶಿವಮೊಗ್ಗ ತಾಲೂಕಿನಲ್ಲಿ ಏನಮ್ಮ ತಾಯಿ ಬ್ರಿಡ್ಜ್ ಮಂಜೂರಾಗಿದೆ, ಆ ಬ್ರಿಡ್ಜ್ ಕಡೆಯಲ್ಲಿ ಒಂದು ಮರ ತೆಗಿಬೇಕು, ಮಾವಿನ ಮರನ 1.5 ಎಕರೆ ಬಿಟ್ಕೊಡ್ಬೇಕು. ಈಗ ತಿರುಗಿಸಿ ನೀನೆ ಸ್ವಲ್ಪ ಉಗಿದಿದ್ದೀನಿ, ಒಳ್ಳೆ ಮಾತಿನಿಂದ ಬಿಡುಗಡೆ ಮಾಡ್ತೀರಾ ಇಲ್ಲ ಅಂತ, ಇದಕ್ಕೊಂದು ಮಿತಿ ಇಲ್ಲನ ಇದೇನು? ಹೌದು ಸರ್, ಡಿಆರ್ಪಿ ಪಟ್ಟಿಯಲ್ಲಿ ಅರಣ್ಯ ಇಲಾಖೆ ಮಹಾರಾಜರ ಏನು ಚಕ್ರಾಧಿಪತಿಗಳು ಇವರು ಸರ್ಕಾರದ ಅಧೀನಾಗಿದ್ದಾರಾ ಇಲ್ಲ?